माजी सीएम एचडी कुमारस्वामी आस्पत्रेगे दाखलागिद्दारे। बेंगळूरिन मणिपाल आस्पत्रेगे माजी सीएम दाखलागिद्दारे। माजी सीएम एचडी कुमारस्वामी आस्पत्रेगे दाखलागिद्दारे। बेंगळूरिन मणिपाल आस्पत्रेयल्लि माजी सीएम गे चिकित्सेयन्नु नीडलागुत्तिदे। तीव्र ज्वरदिंद आस्पत्रेगे एचडी कुमारस्वामी अवरु दाखलागिद्दारे। निरंतर प्रवासद हिन्नेले ज्वर कानिसिकोंडिदे। ज्वर हेच्चागिरुव हिन्नेले मणिपाल आस्पत्रेयल्लि चिकित्सेयन्नु कोडलागुत्तिदे। इन्नु आस्पत्रेगे दाखलाद बग्गे एचडीके माध्यम प्रकटणे कूड होरडिसिद्दारे। ಪಕ್ಷದ ಕಾರ್ಯಕರ್ತರು ಮುಖಂಡರು ಆತಂಕಕ್ಕೆ ಒಳಗಾಗದಂತೆ ಮನವಿಯನ್ನ ಮಾಡಿದ್ದಾರೆ। ನಿರಂತರ ಕಾರ್ಯಕ್ರಮಗಳ ಒತ್ತಡದಿಂದ ಜ್ವರ ಕಾಣಿಸಿಕೊಂಡಿದೆ। ವೈದ್ಯರ ಸಲಹೆಯ ಮೇರೆಗೆ ಆಸ್ಪತ್ರೆಗೆ ದಾಖಲಾಗಿದ್ದೇನೆ। ಯಾರು ಆತಂಕಕ್ಕೆ ಒಳಗಾಗುವುದು ಬೇಡ ಎಂದು ಮನವಿಯನ್ನ ಮಾಡಿದ್ದಾರೆ ಎಚ್ಡಿ ಕುಮಾರಸ್ವಾಮಿ। ಪತ್ರಿಕಾ ಹೇಳಿಕೆ ಮೂಲಕ ಅಭಿಮಾನಿಗಳಿಗೆ ಕುಮಾರಸ್ವಾಮಿ ಮನವಿಯನ್ನ ಮಾಡಿದ್ದಾರೆ। जेपी नगर निवास चिकित्से पड़े बलिक आस्पत्रे दाखल एचडीके चुनाव प्रचार कार्यक्रम दिढ़ीर रद्दे यारू भेटी कुमारस्वामी निराकरण जेपी नगर निवास चिकित्से पड़े बलिक मणिपाल आस्पत्रे दाखल एचडीके चुनाव प्रचार कार्यक्रम ದಿಢೀರ್ ಅಂತ ರದ್ದು ಮಾಡಲಾಗಿದೆ। ಯಾರನ್ನು ಕೂಡ ಭೇಟಿ ಮಾಡಲು ಕುಮಾರಸ್ವಾಮಿ ನಿರಾಕರಣೆಯನ್ನ ಮಾಡಿದ್ದಾರೆ। ಎಸ್ ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ಅವರು ಆಸ್ಪತ್ರೆಗೆ ದಾಖಲಾಗಿದ್ದಾರೆ। ಮಣಿಪಾಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೂಡ ನೀಡಲಾಗುತ್ತಿದೆ। ತೀವ್ರ ಜ್ವರದಿಂದ ಎಚ್ಡಿ ಕುಮಾರಸ್ವಾಮಿ ಅವರನ್ನು ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ। ನಿರಂತರ ಪ್ರವಾಸವನ್ನ ಕೈಗೊಂಡಿದ್ರು। ನಿರಂತರ ಪ್ರವಾಸದ ಹಿನ್ನೆಲೆ ಜ್ವರ ಕೂಡ ಕಾಣಿಸಿಕೊಂಡಿದೆ। ಜ್ವರ ಹೆಚ್ಚಾಗಿರುವ ಹಿನ್ನೆಲೆ ಮಣಿಪಾಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ನೀಡಲಾಗುತ್ತಿದೆ। ಆಸ್ಪತ್ರೆಗೆ ದಾಖಲಾದ ಬಗ್ಗೆ ಎಚ್ಡಿಕೆ ಮಾಧ್ಯಮ ಪ್ರಕಟಣೆಯನ್ನು ಕೂಡ ಹೊರಡಿಸಿದ್ದಾರೆ। ಪಕ್ಷದ ಕಾರ್ಯಕರ್ತರು ಹಾಗೆ ಮುಖಂಡರು ಯಾರು ಕೂಡ ಆತಂಕಕ್ಕೆ ಒಳಗಾಗಬೇಡಿ ಎಂದು ಮನವಿಯನ್ನು ಕೂಡ ಮಾಡಿದ್ದಾರೆ। ನಿರಂತರ ಕಾರ್ಯಕ್ರಮಗಳ ಒತ್ತಡದಿಂದ ಜ್ವರ ಕಾಣಿಸಿಕೊಂಡಿದೆ ಅಷ್ಟೇ। ವೈದ್ಯರ ಸಲಹೆ ಮೇರೆಗೆ ಆಸ್ಪತ್ರೆಗೆ ನಾನು ದಾಖಲಾಗಿದ್ದೇನೆ। ಯಾರು ಕೂಡ ಆತಂಕಕ್ಕೆ ಒಳಗಾಗೋದು ಬೇಡ ಎಂದು ಕುಮಾರಸ್ವಾಮಿ ಅವರು ಪತ್ರಿಕಾ ಹೇಳಿಕೆ ಮೂಲಕ ಅಭಿಮಾನಿಗಳಿಗೆ ಮನವಿಯನ್ನ ಮಾಡಿದ್ದಾರೆ।